ಒಂದು ಕುಟುಂಬ ಹತ್ತಾಗಿ ಬೆಳೆದು ನೂರಾಗಿ ಅರಳಿ ಸಾವಿರವಾಗಿ ಹರಡಿ ನಿಂತಿರೋ ಕಥೆ ಇದು. ನೂರಾರು ವರ್ಷಗಳ ಭವ್ಯ ಇತಿಹಾಸ, ಪರಂಪರೆ, ಸಂಸ್ಕೃತಿಗಳ ಚರಿತ್ರೆ. ನೂರಾರು ರೆಂಬೆ ಕೊಂಬೆಗಳೊಂದಿಗೆ ಹರಡಿಕೊಂಡು ಬಿಳಿಲುಗಳ ಭದ್ರ ಆಧಾರದೊಂದಿಗೆ ವಿಶಾಲ ವೃಕ್ಷದಂತೆ ವಂಶವೊಂದು ಅರಳಿ ನಿಂತಿದೆ. ಅದು ಕೊರಪಾಟಿಗರ ಕುಟುಂಬ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ಆನೆಕಲ್, ತಮಿಳುನಾಡಿನ ಹೊಸೂರು ತಾಲೂಕುಗಳಲ್ಲಿ ಹರಡಿರೋ ಕೊರಪಾಟಿಗರಿಗೆ ಈ ಹೆಸರು ಬಂದಿದ್ದಾದರೂ ಯಾಕೆ ಎಂದು ಹುಡುಕಿಕೊಂಡು ಹೋದಾಗ ಭವ್ಯ ಹಿನ್ನೆಲೆ ಅನಾವರಣಗೊಂಡಿತು. ತಮ್ಮ ಭೌಗೋಳಿಕವಾಗಿರತಕ್ಕಂಥ ಸರಹದ್ದುಗಳನ್ನು ದಾಟಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸೋಕ್ಕೋಸ್ಕರ ಮತ್ತು ಕಸುಬುಗಳಿಗೋಸ್ಕರ ಬರ್ತಕ್ಕಂಥದನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಆಂಧ್ರದ ಮೂಲದಲ್ಲಿ ಬೆಳೆದು ಬಂದಿರತಕ್ಕಂಥ ಈ ಕರ್ಮಜನ್ಮಿಷ್ಠರಾಗಿರ್ತಕ್ಕಂಥ ಅವರು ಕ್ರಮೇಣ ದಕ್ಷಿಣಾಮುಖವಾಗಿ ತಮಿಳುನಾಡು ಕೂಡ ಹೋದರು, ಕರ್ನಾಟಕ ಕೂಡ ಬಂದರು. ಹಾಗೆ ನೋಡಿದ್ರೆ ಎಲ್ಲ ವಂಶಗಳ ಹಿಂದೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ, ಪರಂಪರೆ ಇರುತ್ತೆ. ಆದರೆ ಹಿಂದಿನ ತ್ಯಾಗಗಳನ್ನು ನೆನಪಿಸಿಕೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ. ಹೀಗೆ ಹಿಂದಿನದನ್ನು ಮರೆತು ಹೋಗಿರುವವರಲ್ಲಿ ಕೊರಪಾಟಿಗರು ಹಿಂದೆ ಬಿದ್ದಿಲ್ಲ ಎನ್ನುವುದು ನಿಜವಾದರೂ ಎಲ್ಲರಷ್ಟು ಕೊರಪಾಟಿಗರು ವಿಸ್ಮೃತಿ ಹೊಂದಿಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ. ಯಾರು ಕೇಳಿದ್ರೂ ತಮ್ಮನ್ನು ಕೊರಪಾಟಿಗರು ಎಂದು ಹೇಳಿಕೊಳ್ತಾರೆ. ಕೊರಪಾಟಿಗರು ಎನ್ನುವುದು ಮನೆತನದ ಹೆಸರೋ ಉಪಜಾತಿಯ ಹೆಸರೋ ಅಂತ ಯಾರಾದರೂ ಪ್ರಶ್ನೆ ಹಾಕಿದ್ರೆ ಉತ್ತರಕ್ಕೆ ತಡಕಾಡುವ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಎಂದರೆ ತಪ್ಪಲ್ಲ. ಇಂಥ ಸಂದರ್ಭದಲ್ಲಿ ಕೊರಪಾಟಿಗರು ಒಂದೇ ಕುಟುಂಬಕ್ಕೆ ಸೇರಿದವರು ಎನ್ನುವುದನ್ನು ಮನದಟ್ಟು ಮಾಡಿಕೊಡುವುದೇ ಈ ಡಾಕ್ಯುಮೆಂಟರಿಯ ಮುಖ್ಯ ಉದ್ದೇಶ. ಕೊರಪಾಟಿಗರು ಒಂದಾಗಿ ಉಳಿದುಕೊಳ್ಳುವುದಕ್ಕೆ ಅವರ ಶ್ರದ್ಧಾಚರಣೆಗಳೇ ಪ್ರಮುಖ ಕಾರಣ. ಏಳೆಂಟು ವರ್ಷಗಳಿಗೊಮ್ಮೆ ಸೇರಿ ಮಾಡುವ ದ್ಯಾವರ ಅಥವಾ ಜಾತ್ರೆ ಅವರ ನಂಬಿಕೆ ಮತ್ತು ಸಂಪ್ರದಾಯಗಳು